ಆಗಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಆಗುತ್ತೆ. ಒಂದು ಮಗುಗೆ ಹೆಡಿ ನೀರು ಆಗಿರುತ್ತೆ ಮತ್ತು ಕೈ ಮುರಿದಿರುತ್ತೆ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಮನೆಯವರಿಗೆ ಅಂತ. ಸೊ ಏನಾಗುತ್ತೆ, ಒಂದು ದಿವಸ 3 ದಿವಸದಿಂದ ಆ ಮಗುವನ್ನು ನಮ್ಮ ಆಸ್ಪತ್ರೆಗೆ ತೊಗೊಂಬಂದಲ್ಲಿ ಅವ್ರಿಗೆ ಪ್ರೆಗ್ನೆಂಟ್ ಇರೋದಿಲ್ಲ, ಬಿ ಪಿ ನೋಡಿದ್ರೆ ಬಿ ಪಿನೂ ರೆಕಾರ್ಡ್ ಆಗ್ತಾ ಇರೋದಿಲ್ಲ, ಹಾರ್ಟ್ ನೋಡಿದ್ರೆ ಹಾರ್ಟ್ ಬಿಟ್ ಆಲ್ರೆಡಿ ಕಮ್ಮಿ ಆಗಿರುತ್ತೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಯಾಕಂದರೆ ಬೇಗ ಬಂದರು, ಅದು ಒಂದು ಒಳ್ಳೆ ಕನ್ಸೆಪ್ಟ್ ನನಗೆ. ಸೊ ನಾವೇನು ಮಾಡಿದ್ವಿ, ಆಗಲ್ಲ ಅಂತ ಹೇಳಕ್ಕೆ ಹೋಗಲಿಲ್ಲ. ಆಗ ಏನು ಬಿ ಪಿ ಸಿಕ್ತಿಲ್ಲ, ಪಲ್ಸ್ ಸಿಕ್ತಿಲ್ಲ, ನನಗೆ ಅನ್ಕಾನ್ಶಿಯಸ್ ಇದೆ ಬೇಬಿ, ಅವಾಗ ಏನು ಮಾಡಬೇಕು, ಇಮಿಡಿಯೇಟ್ಲಿ ರಿಸಸ್ಟೇಷನ್ ಅಂತ ಮಾಡ್ಕೋಬೇಕು. ರಿಸಸ್ಟೇಷನ್ ಮಾಡ್ಕೊಂಡ್ವಿ, ಇಮಿಡಿಯೇಟಾಗಿ ವೆಂಟಿಲೇಟರ್ ಸಪೋರ್ಟ್ ಕೊಟ್ವಿ ಅವರಿಗೆ. ಸೊ ಏನಕ್ಕೆ ಅದೆಲ್ಲ ಕೊಟ್ವಿ ಅಂತ ಹೇಳಿದ್ರೆ, ನಮ್ಮ ಕಡೆ ಅದೆಲ್ಲ ವೆಲ್ ಬ್ಯಾಕಪ್ ಇತ್ತು. ಅಂದರೆ ಯಾವಾಗಲೂ 24 ಅವರ್ಸ್ಗೆ ನಮ್ಮಲ್ಲಿ ಏನಾಗಿದೆ, ಇಂಟೆನ್ಸಿವಿಸ್ಟ್ ಅಂತ ಹೇಳ್ತಾರೆ, ಐ ಸಿ ಯು ಡಾಕ್ಟರ್ ಇರ್ತಾರೆ, ಇಂಟೆನ್ಸಿವಿಸ್ಟು. ಸೊ ಅದೇನಾಗುತ್ತೆ ನಮ್ಗೆ ಅದಕ್ಕೆ ಅಂದರೆ ಆ ಒಂದು ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಆವಾಗ ಕಂಡೀಷನ್ ಇಮಿಡಿಯೇಟಾಗಿ ವೆಂಟಿಲೇಟರ್ ತೊಗೊಂಡು ಐ ಸಿ ಯು ಶಿಫ್ಟ್ ಮಾಡಿಕೊಂಡು ಏನೇನು ಟ್ರೀಟ್ಮೆಂಟ್ ಬೇಕೆಲ್ಲ ಮಾಡ್ಕೊಂಡಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ, ತಲೆಗೆ ಬಿದ್ದಿತ್ತು ಮತ್ತು ಕೈಗೆ ಫ್ರ್ಯಾಕ್ಚರ್ ಆಗಿತ್ತು. ಸೊ ಆ 1 ಅವರ್ ಒಳಗಡೆ ರೀಚ್ ಆಗಿದ್ದಕ್ಕೆ ಅವರು, ನಾವು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಆ ಪ್ರಕಾರ ಕೊಟ್ಟಿದ್ದಕ್ಕೆ, ಸೊ ಬೇಬಿ ಏನಾಯಿತು ವಿತಿನ್ 1 ಡೇಲೇ ರೆಸ್ಪಾನ್ಸ್ ಕೊಡೋಕೆ ಸ್ಟಾರ್ಟ್ ಆಯಿತು, ಕಣ್ಬಿಡೋಕೆ ಸ್ಟಾರ್ಟ್ ಆಯಿತು ಬೇಬಿನೂ. ಸೊ ಆಮೇಲೆ ಒಂದು 2 ದಿನದಲ್ಲಿ ಏನು ಮಾಡಿದ್ವಿ, ವಾರ್ಡಕ್ಕೆ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ಈಗ ಆಲ್ರೆಡಿ ಈಗ 3-4ನೇ ದಿನ ಇವತ್ತು. ಸೊ ಬೇಬಿ ಆರಾಮಾಗಿ ಮಾತಾಡ್ತಿದ್ದಾಳೆ, ಊಟ ಮಾಡ್ತಿದ್ದಾಳೆ, ಈಗ ನಿನ್ನೆಯಿಂದಲೇ ಊಟ ಸ್ಟಾರ್ಟ್ ಮಾಡಿದ್ದೀವಿ ಕೊಡೋದಕ್ಕೆ, ಬಾಯಲ್ಲಿ ಊಟ ಮಾಡ್ತಿದ್ದಾಳೆ. ಸೊ ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು 5 ಗಂಟೆಗೆ ಡಿಸ್ಚಾರ್ಜ್ ಅಂತ ಹೇಳಿದ್ದೀವಿ ಅವರಿಗೆ, ಇವತ್ತು ಡಿಸ್ಚಾರ್ಜ್ ಮಾಡ್ಕೊತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ, ಹೈವೇಲಿ ಇರ್ತಕ್ಕಂಥ ನಮ್ಮದೇ ಕೋಲಾರು ಈ ಕಡೆ ಮಾಲೂರು ಚಿಂತಾಮಣಿ ಭಾಗದ ಜನಗಳಿಗೆ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲೇ ಆದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಲ್ಲಿ ಆದಷ್ಟು ಬೇಗ ಎಲ್ಲಿ ನಮಗೆ ಟ್ರಾಮಾ ಸೆಂಟರ್ ಸಿಗುತ್ತೆ, ಎಲ್ಲಿ ನಮಗೆ ವೆಲ್ ಎಕ್ವಿಪ್ಡ್ ಟ್ರಾಮಾ ಸೆಂಟರ್ ಇರುತ್ತೆ ಅಲ್ಲಿಗೆ ರೀಚ್ ಮಾಡಿಸೋದು ಇಂಪಾರ್ಟೆಂಟ್. ಏನಕ್ಕಂತ ಹೇಳಿದ್ರೆ ಕೆಲವರು ಅಂದ್ಕೊಳ್ತಾರೆ ನಾನೇನಾದರೂ ತೊಗೊಂಡೋದ್ರೆ